ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾನು ಬಂದುಬಿಟ್ಟು ನನ್ನ ಹೋಟೆಲಿಂದ ನೆಕ್ಸ್ಟ್ ಅರತ್ತಪಲ್ಲಿ ಫಾಲ್ಸಿಗೆ ಹೊರಟಿದ್ದೀವಿ ಇಬ್ಬರು ಬಂದುಬಿಟ್ಟು. ಸೊ ನಾನು ನನ್ನ ಫ್ರೆಂಡ್ ಮಿಸ್ಟರ್ ಹೋಗ್ ಹೋಗೋಣ ಅಂತ ಫುಲ್ ಡೀಪ್ ಪ್ಲ್ಯಾನ್ ಹಾಕಿದ್ದೀವಿ. ಈ ಕೇರಳದಲ್ಲಿ ಏನಕ್ಕೆ ಹೆಲ್ಮೆಟ್ಗೆ ಮೌಂಟ್ ಮಾಡಿಲ್ಲ ಅಂದರೆ ರೀಸನ್ ಬಂದುಬಿಟ್ಟು ಕಾಪ್ಸ್. ಸೊ ಕೇರಳದಲ್ಲಿ ಹೆಲ್ಮೆಟಿಗೆ ಕ್ಯಾಮ್ರಾ ಫಿಕ್ಸ್ ಮಾಡೋಂಗಿಲ್ಲ. ಸೊ ದ್ಯಾಟ್ ಈಸ್ ದ ಮೇನ್ ರೀಸನ್ ನಾನು ಏನಕ್ಕೆ ಹೆಲ್ಮೆಟ್ ಹಾಕಿಲ್ಲ ಅನ್ನೋದಕ್ಕೆ. ಸೊ ನೋಡೋಣ ಮುಂದೆ ಎಲ್ಲಾದರೂ ಪೊಲೀಸ್ ಹಿಡಿತಾರ ಇಲ್ಲೋ ನಮ್ಮನ್ನು ಅಂತ. ಸೊ ಕೇರಳದಲ್ಲಿ ತುಂಬ ಸ್ಟ್ರಿಕ್ಟ್ ಇದ್ದಾರೆ. ನಾನು ಹೇಳ್ತಿರೋ ಹಾಗೆ ಕೇರಳದಲ್ಲಿ ಪೊಲೀಸ್ ತುಂಬ ಸ್ಟ್ರಿಕ್ಟ್ ಇದ್ದಾರೆ ಗುರು. ಏನಕ್ಕೆ ಕೇಳ್ತೀವ, ಓವರ್ ಸ್ಪೀಡಿಂಗ್ ಆಗಲಿ ಏನಾಗಲಿ ಜೈಲ್ ಸಿಗ್ತಾರೋ ಗೊತ್ತಿಲ್ಲ. ಸೊ ನಮ್ಮ ಇದ್ರೆ ನಮ್ಮ ಸೇಫ್ಟಿ ಎಲ್ಲ ನೋಡ್ತಿದ್ದೀನಿ. ಅದಕ್ಕೆ ಒಂದು ಸ್ವಲ್ಪ ಕ್ಯಾಮ್ರಾನ ಸ್ಪೀಡೋಮೀಟ್ರಿಗೆ ನೀಟಾಗಿ ಕಾಣಿಸೋ ಥರ ಇಟ್ಟಿದ್ದೀನಿ. ಬಂದುಬಿಟ್ಟು ಸ್ಪೀಡಾಗಿ ಹೋಗ್ತಿದ್ದೆ ಅಂತ ಹೇಳಿದ್ರೆ ಏನು ಮಾಡೋದು, ನನಗೆ ಅದೊಂದು ಭಯ. ಅದು ಬೇರೆ ಕೆ ಎ ಗಾಡಿ ಏನಿದ್ದು ಮಾಡ್ತಾರಲ್ಲ. ತಮಿಳ್ನಾಡಲ್ಲಿ ಪೊಲೀಸೇ ಸಿಕ್ಕಿಲ್ಲ ಯಾರು, ಅದೊಂದು ಒಳ್ಳೆ ಇತ್ತು. ಆದರೆ ಎಲ್ಲ ಕಡೆ ಸ್ಪೀಡ್ ಕ್ಯಾಮ್ರಾಸ್ ಬಿಳಿತು, ಫೋಟೋ ಹೊಡೆದಿರುತ್ತೆ. ಹೋಗಿದ್ದೀವಿ ಅಂತ ಕಮ್ಮಿ ಸ್ಪೀಡಲ್ಲಿ ಹೋಗಿದ್ದೀವ. ಸೊ ಇದು ಬಂದುಬಿಟ್ಟು ನ್ಯಾಷನಲ್ ಹೈವೇ ಅಂತೆ, ದೇವರಣೆಗೂ ನಮ್ಮ ರೋಡ್ ಗಲ್ಲಿಯಲ್ಲೂ ಈ ಥರ ರೋಡ್ ಸಿಗುತ್ತೆ. ಒಂದು ಸ್ವಲ್ಪ ಹಳ್ಳಗುಂಡಿ ಇರುತ್ತೆ, ಇಲ್ಲಿ ಹಳ್ಳಗುಂಡಿ ಇಲ್ಲ. ನಾನು ನಮ್ಮ ಗಲ್ಲಿ ರೋಡ್ ಸಿನಿಕ್ ಹೇಳಿದೆ ಅಂದರೆ ಲೈಕ್ ಅದು ಸೇಮ್ ಸೈಜಲ್ಲಿ ಇರುತ್ತೆ ಗುರು. ಏನು ಹೇಳಿ, ಲೈಕ್ ಆ ಲೈಕ್ ನಮ್ಮ ಏರಿಯಾದಲ್ಲಿ ಏನು ರೋಡ್ಸ್ ಇರುತ್ತಲ್ಲ ಅದೇ ರೋಡ್ ಸೈಜಲ್ಲಿದೆ. ಅದು ಒಂಚೂರು ಯಾಮಾರ್ ಹತ್ರೂ ನಾವು ಹೋದ್ವಿ ಅಂತಲೇ ಆಪೋಸಿಟಿಂದ ಅವನು ಲೇನಲ್ಲೇ ಬರ್ಬೇಕು, ನಾವು ನಮ್ಮ ಲೇನಲ್ಲೇ ಹೋಗ್ಬೇಕು. ತಪ್ಪಿ ತಪ್ಪಿ ಕರ್ವಿಂಗಲ್ಲಿ ನಾವು ಅವ್ರ ಲೇನಿಗೆ ಹೋಗ್ಬಿಟ್ರೆ ಅಂತೂ ಹೋದ್ವಿ ಅಂತಲೇ ಅರ್ಥ. ಆದರೂ ನ್ಯಾಷನಲ್ ಹೈವೇ ಲಿಮಿಟ್ಸ್ ಪ್ರಕಾರ ಎ ಟಿ ಮೇಲೆ ಹೋಗೋಂಗಿಲ್ಲ. ಸೊ ಎ ಟಿ ಮೇಲೆ ಹೋಗೋದಲ್ಲ, ನಾನು ಸ್ವಲ್ಪ ಒಂದೊಂದು ಜಾಗದಲ್ಲಿ ಎಲ್ಲಾದರೂ ಇತ್ತು ಅಂದರೆ ಹೋಗೋಣ. ಆದರೂ ನನ್ನ ಗಾಡಿ ಲೈಕ್ ಕರ್ವಿಂಗ್ಸ್ ಅಲ್ಲೆಲ್ಲ ತುಂಬ ಸಪೋರ್ಟ್ ಮಾಡುತ್ತೆ. ನನ್ನ ಶೂ ಟಚ್ ಆಗಬೇಕು ನೆಲ್ಲಿಗೆ, ಆ ಥರ ಬೆಂಡ್ ಕರ್ವ್ ಮಾಡ್ಬೋದು, ತುಂಬ ಸಪೋರ್ಟ್ ಮಾಡುತ್ತೆ ಅದಕ್ಕೆಲ್ಲ. ನನ್ನ ಕೇರಳ ರೋಡ್ಸ್ ಇಷ್ಟ ಆಗಿದೆ ಅಂದರೆ ಕರ್ವಿಗೆ, ಬೇರೆ ಲೆವೆಲ್ ಕರ್ವ್ಸ್ ಇದೆ ಇಲ್ಲೆಲ್ಲ, ಕ್ರೇಜಿ ಆಗಿದೆ ಕರ್ವ್ಗಳೆಲ್ಲ. ಆಗ್ಬಾರ್ದಂತ ಇನ್ನೂ ಅದೇ ಆಯ್ತು ಇದ್ರು, ಪೊಲೀಸ್ ಅವ್ರು ಹಿಡಿದ್ರು ಸ್ಪೀಡಿಂಗ್ ಅಂತ. ಸೊ ಕ್ಯಾಮ್ರಾ ಇದ್ದಿದ್ದರಿಂದ ಇನ್ನೂ ಇದು ಮಾಡಿಲ್ಲ. ಥ್ಯಾಂಕ್ ಯು ಸರ್. ಓಕೆ, ಇವಾಗ ನಾವು ನಮ್ಮ ಮಿಸ್ಟರ್ ಹೋಗ್ ಗಾಡಿಯಿಂದ ನಾವು ಬಚಾವ್ ಆಗಿದ್ದೀವಿ. ಏನಕ್ಕಂದರೆ ಪೊಲೀಸರೆಲ್ಲ ಹಳೆ ಕಾಲದವರು, ಅವ್ರಿಗೆ ಏನಿದು ಜಾವ ಈ ಥರ ಇದೆಯಾ, ಹೊಸ ಮಾಡಲ್ಲ, ಯಾವಾಗ 2022 ಮಾಡಲ್ಲ ಹಂಗೆ ಹಿಂಗೆ ಅಂತ ಕೇಳ್ತಿದ್ರು. ಏನು ಎರಡೆಡ್ ಸೈಲೆನ್ಸರ್ ಇದೆಯಾ ಹಂಗೆ ಹಿಂಗೆ ಅಂತ, ಅದ್ರ ಬಗ್ಗೆ ಒಂದು ಸ್ವಲ್ಪ ಮಾತಾಡಿ ಗಾಡಿ ಡಾಕ್ಯುಮೆಂಟ್ಸನ್ನು ಚೆಕ್ ಮಾಡಿಲ್ಲ, ಸ್ಪೀಡಿಗೆ ಬರ್ತಿದ್ರು ಅಂತ ಕೇಳಿದ್ರು. ಇಲ್ಲ ಸರ್, ನಾವು 60 ಕೆಳಗಡೆನೇ ಇದ್ವಿ ಅಂತ ಇದು ಮಾಡಿದೆ. ನಿಜವಾಗಿದ್ರೆ 60 ಕೆಳಗಡೆ, 60 ಮೇಲೆ ಇದ್ವಿ, 80 ಕೆಳಗಡೆ ಒಂದು ಸ್ವಲ್ಪ ಮೇಂಟೈನ್ ಮಾಡ್ತಿದ್ವಿ. ಆದರೂ ಸ್ಪೀಡಾಗಿ ಹೋ ಲೈಕ್ ಸ್ಪೀಡಾಗಿ ಹೋಗೋ ಗಾಡಿನೆಲ್ಲ ಸ್ಲೋಗಿ ಹೋಗೋ ಅಂದರೆ ಆ ಥರ ಬೇಜಾರಾಗ್ಬಿಡುತ್ತೆ. ಅಟ್ಲೀಸ್ಟ್ ಅದಕ್ಕೆ ಬೆಲೆಗಾರು ಒಂದು 100 ಸ್ಪೀಡಲ್ಲಿ ಇದ್ದರೆ ಒಂದೇನೋ ಅನ್ಬೋದಪ್ಪ. ಬರ್ತಾರೆ ಒಂದೊಂದು ಕಡೆ 30 ಸ್ಪೀಡ್ ಮೇಲೆ ಹೋಗೋಂಗಿಲ್ಲ ಅಂತಾರೆ, ಇನ್ನೊಂದು ಕಡೆ ಕೇಳೋಕ್ಕೆ ಹೋಗ್ಬೇಡಿ 20 ಮೇಲೆ ಹೋಗೋಂಗಿಲ್ಲ ಅಂತಾರೆ. ಗಾಡಿಗಾದ್ರು ಅದು ಫಸ್ಟ್ ಸೆಕೆಂಡ್ ಗೇರಲ್ಲೇ ಹೋಗುತ್ತೆ ಅಂದ್ಕೊಳ್ಳಿ, ಲೈಕ್ ನಾನು ಐ ತಿಂಕಲ್ಲೇ ಸೆಕೆಂಡ್ ಗೇರಲ್ಲೇ 20 ಹೋಗುತ್ತೆ ನನ್ನ ಗಾಡಿ. ಇನ್ನು ಅರ್ಥಪಳ್ಳಿ ಫಾಲ್ಸು ಬಂದ್ಬಿಟ್ಟು ಅರೌಂಡ್ ಇಲ್ಲಿಂದ 106 ಕಿಲೋಮೀಟರ್ಸ್ ಇದೆ. ಸೊ ನಾವು ರೂಮಿಂದ ನೋಡಿದಾಗ 113 ಕಿಲೋಮೀಟರ್ಸ್ ಇತ್ತು. ಸೊ 113 ಕಿಲೋಮೀಟರ್ಸ್ ಇತ್ತು. ಅಲ್ಲಿಂದ ಇಲ್ಲಿಗೆ ಜಸ್ಟ್ ಎಷ್ಟು ಕಿಲೋಮೀಟರ್ ಆಗೋದು, ಇವಾಗ 116 ಇದೆ, 4+3 7 ಕಿಲೋಮೀಟರ್ಸ್ ಹೋಗಿದ್ದೀವಿ ಅಷ್ಟೇ. ಹೋಗೋ ರೂಟಲ್ಲಿ ಕೊನೆಗೂ ಒಂದು ಚೆನ್ನಾಗಿರೋ ಫಾಲ್ಸ್ ಇತ್ತು, ತುಂಬ ನೋಡೋಕ್ಕೆ ತುಂಬ ಚೆನ್ನಾಗಿದೆ. ಹೆಸರು ಮಾತ್ರ ಗೊತ್ತಿಲ್ಲ,
ಹೆಸರೆಲ್ಲ ಕೇಳಕ್ಕೆ ಹೋಗ್ಬೇಡಿ. ಇವಾಗ ನಾವು ಇಲ್ಲಿ ಒಂದು ಸ್ವಲ್ಪ ಫೋಟೋಶೂಟ್ ಮಾಡಿ, ಕ್ಯಾಮ್ರಾಮ್ಯಾನಲ್ಲಿ ಮಿಸ್ಟರ್ ಹೋಗಿದ್ದಾರೆ ನೋಡಿ, ಸೊ ಫೋಟೋಶೂಟ್ ಮಾಡಿ ಹೇಳಿಂದ ಹೊರಡೋದು ಇಲ್ಲಿಂದ 79 kilometers ಅಪ್ರಾಕ್ಸಿಮೇಟ್ ಇದೆ. ಫೋಟೋಶೂಟ್ ಮಾಡೋದ್ರಿಂದ ಹೊರಟ್ರೆ ರೋಡ್ ಚೆನ್ನಾಗಿರುತ್ತೆ ಅಂದ್ಕೊಂಡು ಇದು ಮಾಡಿದ್ರೆ ರೋಡ್ ಚೂರು ಚೆನ್ನಾಗಿಲ್ಲ ರೋಡೆಲ್ಲ, ಇದೊಂದು ಬೇಜಾರಾಗುತ್ತೆ. ಅದು ರೋಡ್ ಸ್ವಲ್ಪ ನೆಟ್ಟಿದ್ದಿದ್ರೆ ಏನೋ ಅನ್ಬೋದು. ರೋಡ್ ಫುಲ್ ಹಾಳಾಗೋಗಿದೆ, ಈ ಥರ ರೋಡಲ್ಲಿ ಸ್ಪೀಡಾಗಿ ಹೋಗೋಕ್ಕಾಗಲ್ಲ. ನಾವೇನು ಅಂದ್ಕೊಂಡಿದ್ವಿ ಇನ್ನೇನು 70-80 kilometers ಇದೆ ಹೋಗ್ಬಿಡ್ಬೋದು ಬೇಗ ಅಂದ್ಕೊಂಡು ಇದು ಮಾಡಿದ್ರೆ. ಹೋಯ್ತು ಒಂದು 20 kilometers ಚೆನ್ನಾಗಿತ್ತು ಅಲ್ಲಿಂದ. ಇವಾಗ 46 kilometers ಇದೆ, ಈ 46 kilometers ಹೋಗೋದಕ್ಕೆ ಜೀವ ಹೋಗುತ್ತೆ. 100 kilometers ಓಡಿಸ್ಬೋದು ಒನ್ ಅವರ್ ಒಳಗಡೆ. ಈ ಈ ಥರ ರೋಡಲ್ಲಿ 40 kilometers ಓಡಿಸೋಕ್ಕೆ 2 hours ಬೇಕಾಗುತ್ತೆ. ಇಲ್ಲೆಲ್ಲ ಫುಲ್ ರಬ್ಬರ್ ಗಿಡನ ಇದು ಮಾಡಿಬಿಟ್ಟಿದ್ದಾರೆ ಸೈಡ್, ಲೆಫ್ಟ್ ಸೈಡ್ ಅಲ್ಲಿ ಅದೆಲ್ಲ ಫುಲ್ ರಬ್ಬರ್ ಇದು ಪ್ಲಾಂಟೇಷನ್. ನಮಗೆ ಇರೇಜರ್ ಎಲ್ಲ ಬೇಕಂದ್ರೆ ಇದೆ ಟೈರ್ ಎಲ್ಲ ಫುಲ್ ರಬ್ಬರ್ ಪ್ಲಾಂಟೇಷನ್. ಅವಾಗಲೇ ಹೋಗಿದ್ದ ಗಾಡಿ ನಮ್ಮ ಮುಂದೆ ಪಾಸ್ ಆಗಿದ್ದು. ಇದಾದರೆ ರೋಡ್ ಚೆನ್ನಾಗಿರಲಿ, ಒಂದು ಸ್ವಲ್ಪ ರೋಡ್ ಚೆನ್ನಾಗಿತ್ತು ಅಂದ್ರೆ ಹೋಗ್ಬಿಡ್ಬೋದು. ಗೂಗಲ್ ತಾಯಿ ಬಂದ್ಬಿಟ್ಟು ಇನ್ನು 1.5 hours ಅಂದರೆ 1 hour 42 minutes ಅಂತ ಹೇಳ್ತಿದೆ ಗೂಗಲ್ ತಾಯಿ. ಜಸ್ಟ್ 49 kilometers ಹೋಗೋದಿಕ್ಕೆ ಅಷ್ಟು ಹೇಳ್ತಿದೆ. ಒಂಚೂರು ರೋಡ್ ಚೆನ್ನಾಗಿದ್ರೆ ಸಾಕು, ಹಳ್ಳ ಗುಂಡಿ ಜಾಸ್ತಿನೇ ಇದೆ, ಎಲ್ಲಿ ಬರುತ್ತೆ ಅಂತ ಗೊತ್ತಾಗಲ್ಲ. ಈ ಕರ್ವೆಲ್ಲ ಬಂದ್ಬಿಟ್ರಂತೂ ಇನ್ನೂ ಇದಾಗುತ್ತೆ. ಏನಿದು ಬ್ಯಾರಿಕೇಡ್ ಎಲ್ಲ ಹಾಕೋರೆ ತಲೆ ಬಗ್ಸಲ್ಲ. ನೈಸ್ ಇಲ್ಲೇ ಕರೀತವ್ರಲ್ಲ ಇದು ಬಂದ್ಬಿಟ್ಟು ಟೋಲ್ ಕಲೆಕ್ಷನ್. ಇದು ಬಂದ್ಬಿಟ್ಟು ಕೇರಳದ ಹೈಯೆಸ್ಟ್ ರಬ್ಬರ್ ಪ್ಲಾಂಟ್ ಇಲ್ಲೇ ಅಂತ ಇರೋದು. ಸೊ ಅದನ್ನು ನಾವು ವ್ಯೂ ಮಾಡ್ಕೊಂಡು ಹೋಗ್ತೀವಲ್ಲ ಅದಕ್ಕೆ ಟೋಲ್ ಇದು, ಅದಕ್ಕೆ ಎಂಟ್ರಿ ಪಾಸ್ ಥರ ತೊಗೊಂಡಿದ್ದಾರೆ. ರೋಡು ಇಲ್ಲ, ಒಂದು 5-6 kilometers ರೋಡ್ ಫುಲ್ ಇದೇ ಥರ ಇರುತ್ತೆ ಅಂತೆ. ಅಲ್ಲಿಂದ ಆದಮೇಲೆ 5-6 ಇನ್ನೂ ಜಾಸ್ತಿನೇ ಇರುತ್ತೆ ಅಂತ ಹೇಳಿದರು. ಬಟ್ ಅವರು 6 kilometers ಅಂತ ಹೇಳಿದರು ಆಫೀಸರು. ಅದಾದಮೇಲೆ ರೋಡ್ ಹಿಂಗೆ ಇರುತ್ತೆ ಒಂದು ಸ್ವಲ್ಪ ಅಂತ ಹೇಳಿಬಿಟ್ಟು ಹಿಂಗೆ ಸ್ಟ್ರೈಟ್ ಹೋಗ್ತಿದ್ರೆ ಒಂದು ಹೈವೇ ಅಟ್ಯಾಚ್ ಆಗ್ತಿದೆ ಅಂತ. ಸೊ ನನ್ನ ಗಾಡಿ ಟ್ಯೂಬ್ ಟೈರ್ಸ್ಗಳು, ಒಂದಿನ ಟ್ಯೂಬ್ಲೆಸ್ಸು, ಒಂದಿನ ಪಂಚರ್ ಆಯಿತು ಅಂದರೆ ಇಲ್ಲೇ ನಿಲ್ಸ್ಬಿಟ್ಟು ಯಾರನ್ನ ಕರ್ಕೊಂಡು ಬರೋದು? ಪಂಚರ್ ಆಗ್ತೀವಿ ಇಲ್ಲಿಂದ ಬರ್ತಾನೆ ಇಲ್ಲಿ. ನನಗೆ ಈ ಟೈರ್ ಪಂಚರ್ ಹಾಕಿದ್ರೆ ಒಂದು ಭಯ. ಎಮರ್ಜೆನ್ಸಿಗಂತ ಅದು ಗ್ಯಾಸ್ MI ಏರ್ ಫಿಟ್ ಇದ್ದಲ್ಲ ಅದು ಇಟ್ಕೊಂಡಿದ್ದೆ, ಅದು ನೋಡ್ರೆ ಹಾಳೇ ಆಗಿಬಿಟ್ಟಿದೆ, ವರ್ಕ್ ಆಗ್ತದೆ ನೀಟಾಗಿ. ಸೊ ಅದೊಂದು ರೆಡಿ ಮಾಡ್ಸೋದಕ್ಕೆ ಕೊಟ್ಟು ಲಾಂಗ್ ರೈಡ್ಸ್ಗೆಲ್ಲ ತುಂಬ ಯೂಸ್ಫುಲ್ ಆಗುತ್ತೆ ಆ ಥರ ಮಾಡಿದ್ರೆ. ನಿಜವಾಗ್ಲೂ ಈ ಥರ ರೋಡ್ ಓಡಿಸೋದಕ್ಕೆ ಬೇಜಾರಾಗುತ್ತೆ. ಹೈವೇ ಬೇಕಾದ್ರೆ ನೀನು 1000 kilometers ರೋಡ್ಸ್ ಒಂದು ಓಡಿಸ್ಬಿಡ್ಬೋದು, ಈ ಥರ ರೋಡ್ ಒಂದು 10 kilometers ರೋಡ್ಸ್ ಅಂದರೆ ಹಿಂಗಾಗ್ಬಿಡುತ್ತೆ. ಅಪ್ಪ ಅದು ಗಾಡಿ ಒಂದು ಸ್ವಲ್ಪ ಸಸ್ಪೆನ್ಷನ್ನು ಏನೋ ಒಂದು ಸ್ವಲ್ಪ ಇದೆ, ಸಸ್ಪೆನ್ಷನ್ ಲೈಕ್ ಫೀಲ್ ಅಷ್ಟೊಂದು ಕೊಡಲ್ಲ, ಅದರ ಮುಂದೆ ಹ್ಯಾಂಡಲಿಂಗ್ ಮಾತ್ರ ಹೆವಿ ಫೀಲ್ ಬರುತ್ತೆ ನನಗಂತೂ. ಆ ಚಿಕ್ಕ ಚಿಕ್ಕ ಹಳ್ಳ ಇಳಿಸಿದ್ರು ಕಟ್ಟಕಣ ಅನ್ನತ್ತೆ. ಹೇಗೂ ಬಂದೇ ಬರೋ ಚೆನ್ನಾಗಿರೋ ರೂಟಿಗೆ. ಸೊ ಸ್ವಲ್ಪ ನೆಮ್ಮದಿ ಅನ್ನಿಸ್ತಿದೆ, ನೆಮ್ಮದಿ ಅಂದರೆ ಏನೋ ಒಂಥರ ಖುಷಿ ಈ ರೋಡಲ್ಲಿ ಬಂದರೆ. ಸೊ ಇವಾಗ ನಾವು 60 ಇರ್ಬೋದು, 60 ಇಳಿಯಂಗೆ ಎಲ್ಲ ಗಾಡಿ ಆ ರೇಂಜಿಗೆ ಹೋಗ್ತೀವಿ. ಇಲ್ಲಿಂದ 23 kilometers ಇದೆ, ಆರಾಮಾಗಿ ಹೋಗೋಣ. 23 kilometers ವಿತ್ ಎಷ್ಟು 23 kilometers 20 minutes ಅಲ್ಲಿ ಹೋಗುತ್ತಾ?
ನಿಮಿಷಕ್ಕೆ 1 kilometer ಸ್ಪೀಡ್ ಅಪ್ರಾಕ್ಸಿಮೇಟ್ ಒಂದು 70 ಮಿನಿಟ್ ಬೆಳೆದ್ರೆ ಹೋಗುತ್ತಲ್ಲ, ಆರಾಮಾಗಿ ಹೋಗುತ್ತೆ ಅನ್ಕೊತೀನಿ. ಫಾಲ್ಸ್ ಬಂದ್ಬಿಟ್ಟು ನಾನು ಎಷ್ಟೊಂದು ಮೂವಿಯಲ್ಲಿ ನೋಡಿದ್ದೆ ಸೇಮ್ ಫಾಲ್ಸ್ ಅದೇ. ಸೊ ಅದೊಂದು ರೀಸನಿಗೆ ಮಾತ್ರ ಆ ಫಾಲ್ಸ್ ಹೋಗ್ತಿರೋದು ಹೇಗಿದೆ ನೋಡಬೇಕು ಅಂತ. ಅದ್ರ ಹತ್ರ ನಂಗೆ ಹೆವಿ ಇಷ್ಟ ಆಯಿತು ಫಾಲ್ಸ್ ಅಂತೂ. ಅಲ್ಲಿ ಹೋಗಿ ನೋಡಿದ್ರ ಹೇಗೆ ಗೊತ್ತಾಗೋದು, ಈ ಟ್ರಾವೆಲ್ ಮಾಡಿ 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 ಕೋಲ್ಡು ಎಲ್ಲ ಆಗಿಬಿಟ್ಟಿದೆ, ಲೈಕ್ ನೀರು ಚೇಂಜ್ ಆಗ್ತಿದೆ, ಬಾಟ್ಲ್ ವಾಟರ್ ಕುಡಿದ್ರು ಎಲ್ಲ ಕಡೆ ಒಂದೇ ಬ್ರ್ಯಾಂಡ್ ಸಿಗಬೇಕಲ್ಲ, ಅದೊಂದಿದು. ಸರಿ, ಒಂದೊಳ್ಳೇದು ಏನು ಅನಿಸ್ತಿದೆ ಅಂದರೆ ರೋಡ್ ನೀಟಾಗಿದೆ ಗುರು, ಆರಾಮಾಗಿ ಹೋಗ್ಬೋದು. ರೋಡ್ ಒಂದು ಚೆನ್ನಾಗಿದೆ. ಇನ್ನು ಗಾಡೀಲಿ ಫುಲ್ ಫ್ಯೂಯಲ್ 3 points ಇದೆ, 4 points ಇದೆ, ಕರೆಕ್ಟಾಗಿ 4 points ಇದೆ ಅಂದ್ಕೊಳ್ಳಿ. ನಾನು ಅರ್ಥಪಳ್ಳಿ ಫಾಲ್ಸ್ಗೆ ಹೋಗೋ ಅಷ್ಟರಲ್ಲಿ ಅದು ಖಾಲಿಯಾಗಿ ಹೋಗಿರುತ್ತೆ. ಅಲ್ಲಿಂದ ಮತ್ತೆ ನಾನು ಫ್ಯೂಲ್ ಹಾಕಿಸ್ಲೇಬೇಕು. ಫ್ಯೂಲ್ ಹಾಕಿಸ್ಕೊಂಡು ನಮ್ಮ ನೆಕ್ಸ್ಟ್ ಟ್ರಿಪ್ ಬಂದು ಕಣ್ಣೂರ್ ಹತ್ರ ಹೇಗೋ ಬಂದ್ವಿ ಗುರು. ಹೋಗಿ ಕೇಳ್ಕೊಂಡು ಬಂತ ಕಳಿಸ್ತವನೆ. ಸೊ ಇಲ್ಲಿ ನನಗೂ ಮಲಯಾಳಂ ಅಷ್ಟು ಬರಲ್ಲ, ಅವ್ರಿಗಂತೂ ಬರೋದಿಲ್ಲ. ನಂಗೆ ಮಲಯಾಳಂ ಒಂಚೂರು ಅರ್ಥ ಆಗತ್ತೆ, ಹುಡುಗಾಗೆ ತಮಿಳು ಮಲಯಾಳಂ ಎರಡೂ ಬರಲ್ಲ. ಇಲ್ಲಿ ಯಾವುದೋ ಆಫೀಸರ್ ಏನೋ ಅಲ್ಲಿ ಕೂತಿದ್ದ ಅಂತ ಹೇಳ್ತವನೆ. ಅವ್ನು ಅವಡಿ ಹೋಗಿ ಬಂದ, ನಾನು ಯಾವುದೋ ಬೇರೆ ರೂಟಿಗೆ ಹೋಗಿದ್ದೆ. ಸೊ ಅಲ್ಲಿ ಒಂದು ಸ್ವಲ್ಪ ಆಫೀಸರ್ ನಾ ಕೇಳಲ್ಲ ಏನು ಹೇಳ್ತಾರೆ ಒಳ್ಳೆ ಹುಡುಗ ಅಂತ. ಇವನು ಸ್ಟ್ರೈಟ್ ಪೋಣ ಅಂತವ್ರೆ, ಅಲ್ಲೆಲ್ಲ ಕಣ್ಣ ಮುಚ್ಚಾಕ್ಬಿಟ್ಟವ್ರೆ. ಸ್ಟ್ರೈಟ್ಲಿಂದ ಹೋಗ್ತೀಯ, ಎಷ್ಟು ಫೇಮಸ್ ಫಾಲ್ಸ್, ಒಂದು ರೂಟ್ ಇಲ್ಲ. ನಾನೇನೋ ಇದು ಬೈಕ್ ಪಾರ್ಕಿಂಗ್ ಆಮೇಲೆ ಕೆಳಗಡೆ ಹೇಳ್ಕೊಂಡು ಹೋಗೋದು ಅಂದ್ಕೊಂಡೆ. ಸುಮ್ಮನೆ ದಂಡಕ್ಕೆ ವಾಚ್ಮನ್ ನಿಲ್ಸಿರೋದು, ತಿರ್ಗಿಸ್ಕೊಂಡೆ. ಬಟ್ ಆಲ್ರೆಡಿ ನಂಗೆ ಸತ್ಯ ರೂಟ್ ಹೇಗೆ ಅಂತ ಗೊತ್ತಿಲ್ಲ. ಸ್ಟ್ರೈಟ್ ಹೋಗೋ ಸ್ಟ್ರೈಟ್ ಹೋಗೋ ಅಂತ ಗೂಗಲ್ ಮ್ಯಾಪ್ಸ್ ನೋಡಿದ್ರೆ ಇದೇ ರೂಟ್ ತೋರಿಸ್ತೈತಿ, ಹಿಂಗೆ ಹೋಗೋ ಹಿಂಗೆ ಹೋಗೋ ಅಂತ. ಯಾರು ಮಾತು ಕೇಳೋದು? ಓ, ಇದೇ ಗುರು ಸ್ಟ್ರೈಟ್ ಹೋಗೋದು. ಸ್ಟ್ರೈಟ್ ಇಲ್ಲ, ಕಲ್ಲೆಲ್ಲ ಹಾಕ್ಬಿಟ್ಟವ್ರೆ. ಈ ಥರ ಟೂರಿಸ್ಟ್ ಅವ್ರಿಗೆ ಗೂಗಲ್ ಮ್ಯಾಪ್ ಈ ಥರ ತಪ್ಪು ತಪ್ಪು ಇನ್ಫಾರ್ಮೇಷನ್ ಹೇಳಿದ್ರೆ ಏನು ತಾಗಿದ್ದೀನಿ.